ಟೇಶಾಯ ಈವತ್ತಿನ ಸಂಚಿಕೆಗೆ ನಾವೆಲ್ಲರೂ ಕೂಡ ಆಗಮಿಸಿದ್ದೇವೆ ಮೊದಲನೇದಾಗಿ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ ಗುರು ಪ್ರಾರ್ಥನೆ ಯಾಕೆ ಮಾಡಬೇಕು ಅಂದರೆ ಗೀತಾಚಾರ್ಯರೇ ಪ್ರಥಮ ಗುರು ಅಂತ ಎಲ್ಲರೂ ಕೂಡ ತಿಳಿದಿದೆ ಅಂತಹ ಒಂದು ಗೀತಾಚಾರ್ಯರ ಪ್ರಾರ್ಥನೆಯಿಂದ ನಾವು ಇವತ್ತಿನ ಸಂಚಿಕೆಯಲ್ಲಿ ಪಾರಾಯಣ ಪ್ರವಚನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡಿ ಕೃತಾರ್ಥರಾಗೋಣ

ಆನಂದಮಯ ನಾಮಕ ಆನಂದೇನದರ್ಶಾಥನಂದ ನಿಲಯೇ ಭಕ್ತಿಯಿಂದ ಎಲ್ಲರೂ ಕೂಡ ಜೋರಾಗಿ ಈ ಸಂಕಲ್ಪವನ್ನು ಮಾಡಿ ತದನಂತರ ಪಾರಾಯಣಕ್ಕೆ ಹೋಗೋಣ ಶ್ರೀಮದಾದಿವರಾಹ ಕ್ಷೇತ್ರೇ

गोपाल कृष्ण प्रीत्यर्थम श्री गोपाल कृष्ण प्रीत्यर्थम श्रीमद् भगवत गीतायाः श्रीमद् भगवत गीतायाः सप्तदशोध्यय सप्तदशोध्यय अन्तर्गता अन्तर्गता श्लोक पारायणं श्लोक पारायणं ತಗವದ್ಗೀತಾಶ್ರವಣ ಪ್ರವಚನ ಚ ಮಹೇ. ಸಂಕಲ್ಪ ಆದಮೇಲೆ ಪಾರಾಯಣ ಪ್ರಾರಂಭ ಮಾಡೋಕ್ಕೂ ಮುಂಚೆ ಶ್ರೀಕೃಷ್ಣದೇವರ ಪ್ರಾರ್ಥನೆಯಿಂದ ಶುರು ಮಾಡೋಣ ಕಂಸಾಂತಕಾಂತಿ ಶ್ರೀನಿವಾಸಂ ಭಜೆ ನಿಶಂ ಬೇರೆ ಗ್ರಂಥಗಳಲ್ಲಿ ಪಾರ್ಥಾಯ ಪ್ರತಿಬೋಧಿತ ಅಂತ ತಾವೆಲ್ಲರೂ ಕೂಡ ಗೀತಾ ಪ್ರಾರ್ಥನೆಯನ್ನು ಮಾಡಿರ್ತೀರಿ ಹಾಗೆ ಇಲ್ಲೊಂದು ಶ್ಲೋಕ ನಾವು ಗೀತಾ ಪ್ರಾರ್ಥನೆಯ ಶ್ಲೋಕವನ್ನು ನಾವೆಲ್ಲರೂ ಕೂಡ ಶ್ಲೋಕ ಮೂಲಕೇನ ಒಂದು ಪ್ರಾರ್ಥನೆಯನ್ನು ಮಾಡೋಣ ಶಾಸ್トレ ಶುಭರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ গীತಾಚಾ ವೈಷ್ಣವಂ ಕೃಷ್ಣ গীತಾಚಾ ಅಜ್ಞಾನಾತ್ ಈಗ ವೇದವ್ಯಾಸ ಮುನಿಗಳ ಪ್ರಾರ್ಥನೆ ಮಾಡಿ ತದನಂತರ ಗೀತಾ ಪಾರಾಯಣವನ್ನು ನಾವು ಶುರು ಮಾಡೋಣ ವೇದವ್ಯಾಸ ಗುಣಾವಾಸ ಗುಣ ವಿದ್ಯಾಧೀಶ ಸತಾಂಬಶ ಮಾಮ್ನಿ ರಾಶಂ ಗತ ಕ್ಲೇಶಂ ಗತ ಕ್ಲೇಶಂ ಪೂರ್ವನಾಶಂ ಹರೆಣಿಶಂ ಶಂ ಹಿಂದಿನ ಸಂಚಿಕೆ ಹಾಗೆ ಈ ಸಂಚಿಕೆಯಲ್ಲಿ ಕೂಡ ಸಪ್ತದಶೋಧ್ಯಾಯ ಶ್ರದ್ಧಾತ್ರಿ ವಿಭಾಗ ಯೋಗದ ಕೆಲ ಶ್ಲೋಕಗಳ ಅರ್ಥ ನಿರೂಪಣೆ ಮಾಡಲು ಆಗಮಿಸಿರುವಂತಹ ಆಚಾರ್ಯರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಸ್ವಾತ್ಗಳನ್ನು ಕೋರೋಣ ಶ್ರೀ ಗುರುಭ್ಯೋ ನಮಃ ಹರಿ ಓ ಅರ್ಜುನ ಪ್ರಶ್ನೆ ಮಾಡಿದ ಯಾವ ರೀತಿಯಾಗಿ ಶಾಸ್ತ್ರ ವಿಧಿಯನ್ನು ಬಿಟ್ಟಿರುವಂತಹ ಶ್ರದ್ಧೆಯಿಂದ ಆಸ್ತಿಕ ಬುದ್ಧಿಯಿಂದ ಮಾಡುವಂತಹ ವ್ಯಕ್ತಿಗಳು ಕಾರ್ಯವನ್ನು ಮಾಡುವಂತಹ ವ್ಯಕ್ತಿಗಳ ಸ್ಥಿತಿ ಏನು ಅದು ಆ ಕಾರ್ಯ ಸಾತ್ವಿಕವೋ ರಾಜಸವೋ ತಾಮಸವೋ ಎಂಬುದಾಗಿ ಕೇಳಿದ ಅದಕ್ಕೆ ಕೃಷ್ಣ ಪರಮಾತ್ಮ ಎರಡನೆಯ ಶ್ಲೋಕದಲ್ಲಿ ತ್ರಿವಿಧಾ ಭವತಿ ಶ್ರದ್ಧಾ ಅಂತ ಉತ್ತರ ಕೊಟ್ಟ ಅರ್ಜುನನು ವೇದ ವಿಧಿಯನ್ನು ತಿಳಿಯದವರ ಸ್ವರೂಪವನ್ನು ಕೇಳಿದರೂ ಕೂಡ ಕೃಷ್ಣ ಪರಮಾತ್ಮ ಶ್ರದ್ಧೆಗಳು ಮೂರು ಅಂತ ಉತ್ತರ ಕೊಡ್ತಾ ಇದ್ದಾನೆ ಬಹಳ ಆಶ್ಚರ್ಯ ಅನ್ನಿಸ್ತು ಅಂತ ನಾವು ಹಿಂದೆ ಕೇಳಿದ್ದೇವೆ ಕೇಳಿದ್ದು ಒಂದು ಉತ್ತರ ಕೊಟ್ಟದ್ದು ಮತ್ತೊಂದು ಶ್ರದ್ಧೆಯಾನ್ವಿತಾ ಅಂತ ಸ್ಪಷ್ಟ ಅರ್ಜುನನು ಕೇಳ್ತಾನೆ ಶಾಸ್ತ್ರ ಬಿಟ್ಟ ಆಸ್ತಿಕ ಬುದ್ಧಿ ಇರುವಂಥವರ ಶ್ರದ್ಧೆ ಎಂಥದ್ದು ಅದಕ್ಕು ಕೊಡು ಅಂದರೆ ಕೃಷ್ಣ ಪರಮಾತ್ಮ ಮೂರು ತರಹದ ಶ್ರದ್ಧೆಗಳು ಇದೆ ಅಂತ ಶ್ರದ್ಧೆಗಳ ಬಗ್ಗೆ ಹೇಳ್ತಾ ಇದ್ದಾನೆ ಕೃಷ್ಣನ ಮುಂದೆ ಅರ್ಜುನ ಕೇಳಿದ್ದು ಶ್ರದ್ಧೆಯಿಂದ ಕೂಡಿದವರ ಕರ್ಮ ಎಂಥದ್ದು ಅಂತ ಕೇಳಿದರೆ ಶ್ರದ್ಧೆ ಎಂಥದ್ದು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ನಮ್ಮಲ್ಲಿ ಒಂದು ಮಾತಿದೆ ಆಂಬ್ರಾನ್ ಪೃಷ್ಠೆ ಕೋವಿದಾರಾನ್ ಆಚಕ್ಷಾಣಾಹ ಅಂತ ಕೇಳಿದ್ದು ಮಾವಿನ ಎಲ್ಲಿ ಅಂತ ಹೇಳಿದ್ದು ಬೇವಿನ ಮರೆ ಅಲ್ಲಿದೆ ನೋಡು ಅಂತ ಕೇಳಿದ್ದು ಮಾವು ಹೇಳಿದ್ದು ಬೇವು ಇದು ಹೇಗಿದೆ ಹಾಗೆ ಕೃಷ್ಣ ಪರಮಾತ್ಮನ ಯಾಕೆ ಅರ್ಜುನನ ನೇರವಾಗಿರುವಂತಹ ಅರ್ಜುನನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಎಂಬುದಾಗಿ ಪ್ರಶ್ನೆ ಬಂದಾಗ ಅದಕ್ಕೆ ನಾವು ತಿಳಿದಿದ್ದೇವೆ ಯಾವಾಗ ಶ್ರದ್ಧೆಗಳು ಎಷ್ಟು ಅಂತ ತಿಳ್ಕೊಳ್ತೇವೋ ಶ್ರದ್ಧಾಯುಕ್ತರಾಗಿರುವಂತಹ ಪುರುಷರು ಎಷ್ಟು ಅಂತ ಗೊತ್ತಾಗಿ ಆಗತ್ತೆ ಅದು ಅಂಡರ್ಸ್ಟುಡ್ ಅಂತಹ ಶ್ರದ್ಧೆಗಳ ಬಗ್ಗೆ ಉತ್ತರ ಕೊಟ್ಟಾಗ ಆ ಶ್ರದ್ಧಾಯುಕ್ತರಾದ ಅಜ್ಞಾನಿಗಳು ಅಜ್ಞಾನಿಗಳ ಶ್ರದ್ಧೆಯೂ ಕೂಡ ಮೂರು ವಿಧ ಎಂಬುದಾಗಿ ವಿಭಾಗಿಸಿ ತತ್ಪ್ರಯುಕ್ತವಾದ ಆ ಅಜ್ಞಾನಿಗಳು ಕೂಡ ಮೂರು ವಿಧರು ಅಂತ ಉತ್ತರ ಕೊಡ್ತಾ ಇದ್ದಾನೆ ಇದು ಕೃಷ್ಣ ಪರಮಾತ್ಮನು ಹೇಳಲಿಕ್ಕೆ ಸುಲಭವಾಗಲಿ ಅಂತ ಈ ಮಾರ್ಗವನ್ನು ಅವನು ಅನುಸರಿಸಿದ್ದಾನೆ ಶ್ರದ್ಧೆ ಯಾವ ತರಹದಾಗಿ ನಮಗೆ ಇರುತ್ತೋ ಆ ರೀತಿಯಾಗಿಯೇ ಆ ಆ ಶ್ರದ್ಧೆಯಿಂದ ಮಾಡಿದ ಕಾರ್ಯಗಳು ಫಲವನ್ನು ಕೊಡುತ್ತೆ ಶ್ರದ್ಧೆಯಿಂದ ಮಾಡು ಭಕ್ತಿಯಿಂದ ಮಾಡು ಶ್ರದ್ಧೆಯಿಂದ ಓದು ಹೇಗೆ ಹೇಗೆ ನಾವು ಅದರ ಮೇಲೆ ಭಕ್ತಿ ಶ್ರದ್ಧೆಗಳನ್ನು ಕರ್ಮವನ್ನು ಮಾಡುವಾಗ ಯಾವ ಭಾವದಲ್ಲಿ ಮಾಡ್ತೇವೋ ಆ ರೀತಿಯಾಗಿ ಫಲ ಕೊಡುತ್ತದೆ ನಾವಿವತ್ತು ಭಗವಂತನ ಮೇಲೆ ವಿಶ್ವಾಸಾದಿಗಳು ಕಮ್ಮಿ ಭಗವಂತನಲ್ಲಿ ಇವತ್ತು ವಿಶ್ವಾಸದಿಂದ ಪೂಜೆ ಪುನಸ್ಕಾರಗಳನ್ನು ನಾವು ಮಾಡ್ತಾನೇ ಇಲ್ಲ ಭಯದಿಂದ ಮಾಡ್ತಾ ಇದ್ದೇವೆ ಒಂದು ವೇಳೆ ಮಾಡದೇ ಹೋದರೆ ಏನಾಗುತ್ತೆ ಅಂತ ಎಲ್ಲೋ ಹೋಗ್ತಾ ಇದ್ದೇವೆ ಸರ್ಪದ ಮೇಲೆ ಏನೋ ಹೋಯಿತು ಹಾವಿನ ಮೇಲೆ ಒಂದು ಗಾಡಿ ಹೋಯಿತು ಕೊಂದ್ವೇ ಏನೋ ಆಯಿತು ಏನಾಗುತ್ತೋ ಏನೋ ಹೋಗಿ ಯಾವುದಕ್ಕಿತ್ತು ಹೋಗಿ ಸುಬ್ರಹ್ಮಣ್ಯಕ್ಕೊಂದು ಪೂಜೆ ಮಾಡಿಸಿ ಬಂದ್ಬಿಡೋಣಪ್ಪ ಭಯ ಇಡೀ ವಂಶಕ್ಕೆ ತಗಲಿದರೆ ಅಥವಾ ನಮ್ಮ ಕೆಲಸ ಕಾರ್ಯಗಳಿಗೆ ವಿಘ್ನ ಆದರೆ ಏನು ಅಂತ ಭಯ ಇದೆ ಆದರೆ ಭಗವಂತನ ಮೇಲೆ ನಮಗೆ ವಿಶ್ವಾಸ ಹೆಚ್ಚಿರಬೇಕು ಎಷ್ಟು ಎಷ್ಟು ವಿಶ್ವಾಸಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ಕಾರ್ಯವನ್ನು ನಾವು ಮಾಡ್ತೇವೋ ಅಷ್ಟು ಅಷ್ಟು ಭಗವಂತನ ಅನುಗ್ರಹ ಕಾರ್ಯದಲ್ಲಿ ಸಾಫಲ್ಯತೆಯನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಇದೆ ಅರಿಯದಿದ್ದರು ಎಮ್ಮೊಳಿದ್ದನವರತ ವಿಷಯಗಳುಂಬ ಜ್ಞಾನೋತ್ತರ ದನಗರ್ಪಿಸಲು ಕವಿತ್ತು ಸಂತೈಪ ಸರಿತು ಕಾಲ ಕಂಡೆರೆಯು ಕರಿ ಕಾಣದಿರೆ ಪೊರಿಯುವವು ಮರಳಿ ಮಜ್ಜನ ಪಾನ ಕರ್ಮಗಳಿಂದ ಸುಖವಿಹವೋ ದಾಸರಂತಾರೆ ಇಬ್ಬರು ಲೋಕದಲ್ಲಿ ಎರಡು ತರಹದ ವ್ಯಕ್ತಿಗಳಿದ್ದಾರೆ ಅನುಸಂಧಾನದಿಂದ ಕರ್ಮವನ್ನು ಮಾಡುವಂತಹ ವ್ಯಕ್ತಿಗಳು ಒಂದು ತೆರನಾದರೆ ಅನುಸಂಧಾನ ಇಲ್ಲದೆ ಯಾಂತ್ರಿಕವಾಗಿ ಕರ್ಮ ಮಾಡುವಂತಹ ಇನ್ನೊಂದು ವರ್ಗ ಇದೆ ಅನುಸಂಧಾನ ಅಂದರೆ ಭಗವಂತನು ನಮಗೆ ಸಾಧನವಾದ ಶರೀರವನ್ನು ಕೊಟ್ಟಿದ್ದಾನೆ ಶರೀರವನ್ನು ಕೊಟ್ಟು ಒಳ್ಳೆಯ ಕುಲದಲ್ಲಿ ಒಳ್ಳೆಯ ವರ್ಣದಲ್ಲಿ ಹುಟ್ಟಿಸಿದ್ದಾನೆ ಹುಟ್ಟಿಸಿದಾಗ ಕಣ್ಣು ಕಾಣದೇ ಇರುವಂತೆ ಕಿವಿ ಕೇಳದೇ ಇರುವಂತೆ ಮೂಗು ಸೊಟ್ಟ ಬಾಯಿ ಸೊಟ್ಟ ನಾಲ್ಗೆ ಸೊಟ್ಟ ಕೈಕಲ್ ಇಲ್ಲ ಉತ್ತಮವಾದ ಸ್ಫುರದ್ರೂಪಿಯಾಗಿ ಸಾಮರ್ಥ್ಯವನ್ನು ಕೊಟ್ಟು ಉತ್ತಮವಾದ ರೀತಿಯಲ್ಲಿ ನಮ್ಮನ್ನು ಭಗವಂತ ಹುಟ್ಟಿಸಿದ್ದಾನೆ ಹಾಗಾದರೆ ನಾವು ಭಗವಂತನಿಗೆ ಮಾಡಬೇಕಾಗಿರುವಂತಹ ಕಾರ್ಯ ಎಂಥದ್ದು ಅವನು ಮಾಡಿದ ಉಪಕಾರವನ್ನು ಎಷ್ಟು ಸ್ಮರಣೆ ಮಾಡಬೇಕು ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧುಪ್ರಿಯನೇ ಸಾಧನೆ ಮಾಡಿಕೊಳ್ಳಿ ಅಂತ ಕೊಟ್ಟಿರುವಂತಹ ಈ ಅಪರೂಪ ಶರೀರದನ್ನು ಪ್ರತಿನಿತ್ಯವೂ ಭಗವಂತನನ್ನು ನೆನಿಬೇಕು ಸ್ವಾಮಿ ಯಾವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಇಲ್ಲದೇ ಇರುವ ಅಪೂರ್ವತೆಯನ್ನು ಈ ಶರೀರಕ್ಕೆ ಕೊಟ್ಟಿ ಆ ಬುದ್ಧಿಶಕ್ತಿಯನ್ನು ಕೊಟ್ಟಿ ಎಂತಹ ಉಪಕಾರ ಅಂತ ನೆನೆದು ನೆನೆದು ಅವನ ಒಂದು ಚಿಂತನೆ ಅನುಸಂಧಾನ ಕರ್ತೃತ್ವ ಶಕ್ತಿ ಪ್ರೇರಕತ್ವ ಶಕ್ತಿಯನ್ನು ಅನುಸಂಧಾನ ಮಾಡಿಕೊಂಡು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಬೇಕು ಏನೇ ಕೆಟ್ಟದಾದರೂ ಕೂಡ ನನ್ನ ಪ್ರಾರಬ್ಧದಿಂದ ನಡೆದಿದೆ ಏನೇ ಒಳ್ಳೆಯದಾದರೂ ಕೂಡ ಗುರು ಹಿರಿಯರ ಭಗವಂತನ ಹರಿವಾಯುಗುರುಗಳ ಆಶೀರ್ವಾದ ಅಂತ ಚಿಂತಿಸಬೇಕು ಯಾಕೆ ಅಂದರೆ ಇಂತಹ ಅಪರೂಪವಾಗಿರುವ ದೇಹವನ್ನು ಕೊಟ್ಟು ಯಾವ ತರಹದ ಪ್ರಯೋಜನ ಇಲ್ಲದೇ ಇರುವಂತಹ ಭಗವಂತ ನಮ್ಮನ್ನು ಸಲಹಿಸ್ತಾ ಇದ್ದಾನಲ್ಲ ನಮ್ಮನ್ನು ರಕ್ಷಣೆ ಇದ್ದಾನಲ್ಲ ಅವನು ನಮಗೆ ಕೆಡುಕು ಬಯಸಿಕ್ಕೆ ಸಾಧ್ಯನಾ ಸರ್ವಥಾ ಇಲ್ಲ ಹಾಗಾಗಿ ಭಗವಂತನು ನಮಗೆ ಎಂದೆಂದೂ ಒಳಿತೇ ಮಾಡ್ತಾನೆ ಆದರೆ ಪ್ರಾರಬ್ಧ ವಶಾತ್ ಕೆಲವೊಮ್ಮೆ ಏನಾದರೂ ನಮ್ಮಿಂದ ಕೆಟ್ಟದ್ದು ಆಯಿತು ಅಂದರೆ ನಮಗೆ ನಾವು ಪಕ್ಕ ಚಿಂತಿಸಬೇಕಂತೆ ಇತರಾನ್ ಆತ್ಮ ಪಾಪೋತ್ಥಾನ್ ಇದು ಎಲ್ಲ ನನ್ನ ಪ್ರಾರಬ್ಧ ಕರ್ಮದಿಂದ ಆದದ್ದು ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಶುಭವಾಗಿರುವಂತಹ ಕಾರ್ಯಗಳು ನಡೆದಾಗ ಗುರು ದೇವಪ್ರಸಾದ ಜಾನ್ ಗುರುಗಳ ದೇವತೆಗಳ ಅನುಗ್ರಹದ ಬಲದಿಂದ ನನಗೆ ಇಷ್ಟು ಸುಖವಾಗಿದ್ದೇನೆ ಸಂಪದ್ಭರಿತನಾಗಿದ್ದೇನೆ ನೆಮ್ಮದಿಯ ಬಾಳನ್ನು ಮಾಳ್ತಾ ಇದ್ದೇನೆ ಹಾಗಾದರೆ ನಾವು ಭಗವಂತನಲ್ಲಿ ಅನುಸಂಧಾನದಿಂದ ಮಾಡುವ ಕಾರ್ಯಗಳು ಅಂದರೆ ಇವುಗಳು ದೇವರು ಮಾಡುವುದೆಲ್ಲ ಒಳ್ಳೆಯದೆ ಏನು ಕೆಟ್ಟದಾದರೂ ಕೂಡ ನನ್ನ ಪ್ರಾರಬ್ಧೋಸಾರವಾಗಿ ನಡೀತದೆ ಅವನೇ ನನ್ನಲ್ಲಿ ನಿಂತುಕೊಂಡು ಎಲ್ಲ ಕಾರ್ಯವನ್ನು ಮಾಡಿಸ್ತಾನೆ ಅವನಿಗೆ ಯಾವುದೂ ನನ್ನಿಂದ ಉಪಕಾರ ಇಲ್ಲ ಅನಿಮಿತ್ತ ಬಂಧುವಾಗಿ ನನ್ನನ್ನು ಕಷ್ಟಕಾಲದಲ್ಲಿ ರಕ್ಷಣೆ ಮಾಡ್ತಾನೆ ಎಂಬುವಂತಹ ಒಂದು ಚಿಂತನೆಯನ್ನು ಅನುಸಂಧಾನಪೂರ್ವಕವಾಗಿ ನಾವು ಮಾಡುವ ಮೂಲಕ ಭಗವಂತನ ಕಾರ್ಯ ಮಾಡಿದರೆ ಅವನು ಅನುಗ್ರಹ ಮಾಡಿಯೇ ಮಾಡ್ತಾನೆ ಚಿತ್ಸುಕ ವಿತ್ತು ಸಂತೈಪ ಒಳ್ಳೆಯ ಜ್ಞಾನಾನಂದಗಳನ್ನು ಕೊಟ್ಟು ಸನ್ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅರಿಯದಿದ್ದರು ಅವನು ನಮ್ಮನ್ನು ಹುಟ್ಟಿಸಿದ್ದು ಚಿಂತನೆ ಇಲ್ಲ ಸಾಧನವಾದ ಶರೀರವನ್ನು ಕೊಟ್ಟಿದ್ದಾನೆ ಎಂಬುವಂತಹ ಅಪರೂಪವಾದ ಶರೀರ ಇದು ಎಂಬುವ ಮಹಾತ್ವ ಜ್ಞಾನ ಇಲ್ಲ ಅನಿಮಿತ್ತ ಬಂಧುವಾಗಿದ್ದಾನೆ ಎಂಬುವ ಚಿಂತನೆ ಇಲ್ಲ ಕರ್ತೃತ್ವ ಪ್ರೇರಕತ್ವ ಶಕ್ತಿಯನ್ನು ಚಿಂತನೆ ಮಾಡ್ತಾ ಇಲ್ಲ ಸುಮ್ಮನೆ ಒಂದು ಮಂಗಳಾರತಿ ಮಾಡ್ತೇವೆ ನಮಸ್ಕಾರ ಮಾಡ್ತೇವೆ ಯಾಂತ್ರಿಕವಾಗಿ ಮಾಡ್ತಾ ಇದ್ದೇವೆ ಇವತ್ತೊಂದು ಮಿಷನ್ ಬಂದಿದೆ ಅಂತೆ ಹೇಗಿದೆ ಅಂದರೆ ಮಂಗಳಾರತಿ ಬತ್ತಿಯನ್ನು ಇಟ್ಬಿಟ್ರೆ ಪ್ಲಗ್ ಒತ್ತಿದ್ರೆ ಸಾಕು ಮಾಡ್ತಾ ಹೋಗುತ್ತೆ ನಾನು ನಿಂತರು ಮಾಡುತ್ತೆ ನಮ್ಮ ಮನೆಯ ಕುನ್ನಿ ನಿಂತರು ಮಾಡುತ್ತೆ ನೀವು ಬೇಡ ನಾವು ದೇವರಿಗೆ ಮಾಡ್ತೇವೆ ವೆಂಕಟರಮಣ ಸ್ವಾಮಿಗೆ ಮಾಡ್ತೇವೆ ನಾ ಹನುಮಪ್ಪನಿಗೆ ಮಾಡ್ತೇವೆ ಹೋಗ್ರಿ ಹ್ಞೂ ಯಾರು ನಿಂತು ನಮಸ್ಕಾರ ಮಾಡ್ತದೆ ಆರತಿ ಮಾಡೇ ಮಾಡ್ತದೆ ಈ ರೀತಿ ಯಂತ್ರ ಮಾಡೋದು ಬಿಡ್ರಿ ಅದಕ್ಕೆ ಬುದ್ಧಿ ಇಲ್ಲ ಮಾಡಲಿ ನಮಗೇನಾಗಿದೆ ಇಂತಹ ದೇಹ ಕೊಟ್ಟು ರಕ್ಷಣೆ ಮಾಡುವ ಭಗವಂತನನ್ನು ಉಪಕಾರ ಸ್ಮರಣೆ ಇಲ್ಲದೆ ಯಾಂತ್ರಿಕವಾಗಿ ನಮಸ್ಕಾರ ಮಾಡ್ತಾ ಇದ್ದೇವೆ ಯಾಂತ್ರಿಕವಾಗಿ ಪೂಜೆ ಇದ್ದೇವೆ ಸಹಸ್ರಾಮ ಹೇಳ್ತಾ ಇರ್ತೇವೆ ಮುಗಿದ ಮೇಲೆ ಗೊತ್ತು ಅಯ್ಯೋ ಮುಗುದಾಯ್ತಾ ಓ ಗೊತ್ತೇ ಆಗಿಲ್ಲ ಹೀಗೆ ನಾವು ಮಾಡುವ ಪೂಜಾ ಪುನಸ್ಕಾರಾದಿಗಳ ಕ್ರಮ ಹೀಗೆ ಹಾಗಾದರೆ ಎರಡು ತರಹದ ಜನರನ್ನು ದಾಸರು ಹೇಳಿದ್ರು ಅರಿದು ಅರಿತು ಮಾಡುವಂತಹ ಪಂಗಡ ಒಂದು ತೆರನಾದರೆ ಅರಿಯದೆ ಮಾಡುವ ಅನುಸಂಧಾನ ಇಲ್ಲದೆ ಮಾಡುವಂತಹ ಜನರ ಒಂದು ಪಂಗಡ ಇದೆ ಇಬ್ಬರ ಪೂಜೆಯನ್ನು ದೇವರು ಸ್ವೀಕಾರ ಮಾಡ್ತಾನೆ ಇಬ್ಬರ ಪೂಜೆಯನ್ನು ದೇವರು ಸ್ವೀಕಾರ ಮಾಡ್ತಾನೆ ಆದರೆ ಯಾರು ತಿಳಿದು ಮಾಡಿದ್ದಾರೋ ಅವರಿಗೆ ಚಿತ್ಸುಕವಿತ್ತು ಸಂತೈಪ ಧ್ಯಾನಂದಗಳನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಯಾರು ಕೊಟ್ಟಿಲ್ಲ ಎದ್ದು ಭಾವಂ ತದ್ಭವತಿ ಯಾವುದು ಯಾವ ಒಂದು ಭಾವನೆಯಿಂದ ಮಾಡಿದ್ದಾನೆ ಅವನಿಗೆ ಎಷ್ಟು ಸಿಗಬೇಕೋ ಅಷ್ಟೇ ಸಿಗುತ್ತೆ ಪಾ ಪುಣ್ಯ ಇಲ್ಲ ಅಂತಿಲ್ಲ ಎಷ್ಟೋ ಅಷ್ಟೇ ಬರೆದಿದ್ದಾನೆ ಓದದೆ ಏನೋ ಗೀಚಿದ್ದಾನೆ ಸ್ವಲ್ಪ ಅದಕ್ಕೆಷ್ಟು ಒಂದು ಮಾರ್ಕ್ಸೋ ಎರಡೋ ಮೂರೋ ಅದನ್ನು ಕೊಡ್ತಾರೆ ಉತ್ತಮವಾಗಿ ಅಹರ್ನಿಶಿ ಶ್ರಮಪಟ್ಟು ಬರೆದಿರುವಂತಹ ವ್ಯಕ್ತಿಗೆ ಸಂಪೂರ್ಣವಾಗಿರುವಂತಹ ಫಲ ಇದೆ ಹೀಗೆ ಎರಡು ತೆರನಾಗಿರುವಂಥವರಿದ್ದಾರೆ ಇದಕ್ಕೆ ಉದಾಹರಣೆಯನ್ನು ಹೇಳುವಾಗ ಗಂಗಾ ನದಿ ಗಂಗಾ ನದಿ ಹರಿತಾ ಇದೆ ಹರಿಯುವ ಗಂಗಾ ನದಿಯಲ್ಲಿ ಹರಿಯುವ ಪುಷ್ಕರಣಿಯಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿ ನನ್ನ ಪಾಪಗಳನ್ನು ತುಳಿತದೆ ಅಂತ ಚಿಂತನೆ ಮಾಡಿದರೆ ಪಾಪಗಳೆಲ್ಲ ಹೋಗಿ ಉತ್ತಮವಾಗಿರುವಂತಹ ಒಂದು ಪುಣ್ಯವನ್ನು ದಯಪಾಲಿಸ್ತಾನೆ ದೇವರು ನಾನಿವತ್ತು ಸ್ನಾನ ಮಾಡೋಲ್ಲ ಗಂಗೆ ಹೇಗೆ ಹರಿತದೆ ನೋಡೋಣ ಪುಷ್ಕರಣಿ ಹೇಗೆ ಹರಿತದೆ ನೋಡೋಣ ಅಂದರೆ ನೀನು ಮಾಡಿದರೆ ಎಷ್ಟು ಬಿಟ್ಟರೆ ಎಷ್ಟು ನೀನು ಮಾಡಿದರೆ ನೀನು ಆಗ್ತಿ ಮಾಡದೇ ಅದು ಹರಿಬೇಕು ಹರಿತನೇ ಇರ್ತದೆ ಬ್ರಹ್ಮ ರಹೋ ರಥೋತ್ಸವ ನಡೀತಾ ಇದೆ ಭೂವೈಕುಂಠ ಎನಿಸಿರುವಂತಹ ತಿರುಪತಿಯಲ್ಲಿ ಅಂತಹ ರಥೋತ್ಸವ ನಡೆಯುವಾಗ ನಾನೊಂದು ಕೈ ಹಾಕ್ತೇನೆ ರಥಕ್ಕೆ ಎಳಿತೇನೆ ಅಂತ ಹೊರಟ್ರೆ ನೀನು ಎಳಿತೀಯೋ ಬಿಡ್ತೀಯೋ ಮುಟ್ಟಿದ್ರೂ ಸಾಕು ನಿನಗೆ ಆ ಪುಣ್ಯ ಇದೆ ಇವತ್ತು ನಾನು ರಥವನ್ನು ಎಳೆಯೋಲ್ಲ ಹೇಗೆ ಹೋಗುತ್ತೆ ಅಂದರೆ ಶ್ರೀನಿವಾಸ ದೇವರು ಭಕ್ತರಿಂದ ಸೇವೆ ತಗೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ ತಗೊಂಡೇ ತಗೊಳ್ತಾನೆ ನಾವು ಹೋಗಿ ಮುಟ್ಟಿದರೆ ಎಳೆದರೆ ಪುಣ್ಯ ಭಾಜನರಾಗ್ತೇವಷ್ಟೆ ಅದಕ್ಕೇನೂ ಹಾನಿ ಇಲ್ಲ ಹಾಗೆ ಅನುಸಂಧಾನವನ್ನು ಪುರಸ್ಸರವಾಗಿ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಪೂಜೆ ಮಾಡಿದರೂ ದೇವರು ತಗೊಳ್ತಾನೆ ಪೂಜೆಯನ್ನು ಶ್ರದ್ಧಾ ಭಕ್ತಿ ಇಲ್ಲದೆ ಮಾಡಿದರೂ ತಗೊಳ್ತಾನೆ ಆದರೆ ತಗೊಳ್ಳುವಾಗ ಮಾತ್ರ ಅರಿತು ಮಾಡಿದವರ ಮೇಲೆ ಬಹಳ ಪ್ರೀತಿಯಿಂದ ತಗೊಂಡು ಅನುಗ್ರಹ ಮಾಡ್ತಾನೆ ಇವರಿಗೆ ಮಾಡುವುದೇ ಇಲ್ಲ ಹಾಗಾಗಿ ನಾವು ಶ್ರದ್ಧೆಯನ್ನು ಬೆಳೆಸಿಕೊಳ್ಳಬೇಕು ಎಂಬುವ ನಿಟ್ಟಿನಲ್ಲಿ ಕೃಷ್ಣ ಪರಮಾತ್ಮ ಮೂರು ವಿಧವಾಗಿರುವಂತಹ ಒಂದು ಶ್ರದ್ಧಾದಿಗಳು ಇದೆ ಅಂಥವರು ಉಳ್ಳವರು ಮೂರು ವಿಧ ಎಂಬುದನ್ನು ತಿಳಿಸ್ತಾ ಇದ್ದಾನೆ ಅದೇ ವಿಷಯವನ್ನು ಮೂರನೆಯ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷ ಯೋಯಶ್ರದ್ಧ ಶ್ರದ್ಧಾ ಭವತಿ ಭಾರತ ಏನು ಅರ್ಥ ಭಾರತ ಅಂತ ಸಂಬೋಧನೆ ಭಾರತ ಅಂದರೆ ಅರ್ಜುನ ಅವನನ್ನು ಹೇಳ್ತಾ ಇದ್ದಾರೆ ಭರತ ಖಂಡದಲ್ಲಿ ಇರುವಂಥವನು ಅಂತಹ ಭಾರತನೇ ಅರ್ಜುನನೇ ಸರ್ವಸ್ಯ ಸಮಸ್ತ ಪ್ರಾಣಿಗಳ ಶ್ರದ್ಧಾ ಆಸ್ತಿಕ್ಯ ಬುದ್ಧಿಯು ಸತ್ವಾನುರೂಪ ಆಯಾ ಜೀವಸ್ವರೂಪಕ್ಕೆ ಅನುಗುಣವಾಗಿ ಆಗುತ್ತದೆ ಯಾವ ಯಾವ ಶ್ರದ್ಧೆಗಳು ಆಸ್ತಿ ಬುದ್ಧಿ ಇದೆ ಜೀವಸ್ವರೂಪ ಅನುಗುಣವಾಗಿಯೇ ಆಗ್ತದೆ ಅಯಂ ಪುರುಷ ಈ ಪುರುಷನು ಶ್ರದ್ಧಾಮಯಃ ಶ್ರದ್ಧಾಸ್ವರೂಪನು ಆ ಕಾರಣದಿಂದ ಯಹ ಯಾವ ಪುರುಷನು ಯಶ್ರದ್ಧ ಯಾವ ಶ್ರದ್ಧೆ ಉಳ್ಳವನೋ ಅಂದರೆ ಸಾತ್ವಿಕ ಶ್ರದ್ಧೆ ಉಳ್ಳವನೋ ರಾಜಸ ಶ್ರದ್ಧೆ ಉಳ್ಳವನೋ ತಾಮಸ ಶ್ರದ್ಧೆ ಉಳ್ಳವನೋ ಸಹ ಆ ಪುರುಷನು ಸಯೇವ ಸಾತ್ವಿಕ ಶ್ರದ್ಧೆ ಉಳ್ಳವನು ಸಾತ್ವಿಕನೇ ರಾಜಸ ಶ್ರದ್ಧೆ ಉಳ್ಳವನು ರಾಜಸನೇ ತಾಮಸ ಶ್ರದ್ಧೆ ಉಳ್ಳವನು ತಾಮಸನೇ ಆಗ್ತಾನೆ ಹೀಗೆ ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಜ್ಞ ಮಾಡುವಂಥವನು ಎಂತಹ ಶ್ರದ್ಧೆ ಉಳ್ಳವನೋ ಅಂತಹ ಸ್ವಭಾವದವನು ಎಲ್ಲ ಜೀವರ ಶ್ರದ್ಧೆಯೂ ಕೂಡ ಅವರವರ ಜೀವ ಸ್ವರೂಪಕ್ಕೆ ಅನುಗುಣವಾಗಿ ಇರ್ತದೆ ಯಾಕೆ ಅಂದರೆ ಈ ಚೇತನನು ಶ್ರದ್ಧಾ ಸ್ವರೂಪನಾಗಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಕೃಷ್ಣನ ಮಾತು ಸತ್ವಾನುರೂಪ ಸರ್ವಸ್ಯ ಅಂತ ಹೇಳಿದ್ದಾರೆ ಮೇಲ್ನೋಟಕ್ಕೆ ನಮಗೇನು ಅರ್ಥ ಆಗ್ತದೆ ಅಂದರೆ ಸತ್ವಾನುರೂಪ ಅಂದರೆ ಜೀವಸ್ವರೂಪ ಅನುಗುಣ ಅಂತ ಅರ್ಥ ಮಾಡಬೇಕೇ ಹೊರತು ಸತ್ ಸತ್ವಗುಣಕ್ಕೆ ಅನುಗುಣವಾಗಿ ಎಂಬುದಾಗಿ ಅರ್ಥ ಮಾಡಬಾರದು ಸತ್ವಗುಣಕ್ಕೆ ಅನುಗುಣವಾಗಿ ಎಲ್ಲರ ಶ್ರದ್ಧೆ ಅಂತ ಅರ್ಥ ಮಾಡಬಾರದು ವಸ್ತುತ ಈ ಶ್ಲೋಕ ನೋಡಿದಾಗ ಸತ್ವಾನುರೂಪ ಸರ್ವಸ್ಯ ಅಂದಾಗ ಶ್ರದ್ಧೆಯು ಸತ್ವಗುಣಕ್ಕೆ ಅನುಗುಣವಾಗಿ ಇರುತ್ತದೆ ಅಂತ ಅರ್ಥ ಆಗ್ತದೆ ಹಾಗೆ ಹೀಗೆ ಹೇಳಿಬಿಟ್ರೆ ಹಿಂದೆ ಶ್ರದ್ಧೆಯ ಹಿಂದಿನ ಶ್ಲೋಕದಲ್ಲಿ ಎರಡನೇ ಶ್ಲೋಕದಲ್ಲಿ ಶ್ರದ್ಧೆಯು ಸಾತ್ವಿಕ ರಾಜಸ ತಾಮಸ ಎಂಬುವಂತಹ ಮೂರು ವಿಭಾಗವನ್ನು ಮಾಡಿ ಕೆಲವರ ಶ್ರದ್ಧೆ ಸಾತ್ವಿಕ ಕೆಲವರದ್ದು ರಾಜಸ ಕೆಲವರದ್ದು ತಾಮಸ ಅಂತ ಹೇಳಿದ್ದೇ ವಿರುದ್ಧ ಆಗಿಬಿಡುತ್ತದೆ ಯಾಕೆ ಸತ್ವಗುಣಕ್ಕೆ ಅನುಗುಣವಾಗಿಯೇ ಸಕಲರ ಶ್ರದ್ಧೆ ಅಂತ ಹೇಳಿಬಿಟ್ರೆ ಎಲ್ಲರ ಶ್ರದ್ಧೆ ಸಾತ್ವಿಕವೇ ಆಗಿಹೋಯಿತು ತಾಮಸ ರಾಜಸದ ವಿಭಾಗವೇ ಕೂಡದೇ ಇರಬೇಕಾದೀತು ಅದಕ್ಕೋಸ್ಕರ ಏನು ಅರ್ಥ ಮಾಡಬೇಕು ಅಂದರೆ ಸತ್ವಾನುರೂಪ ಎಂಬುದಕ್ಕೆ ಚಿತ್ತಾನುರೂಪ ಜೀವಸ್ವರೂಪ ಅನುಗುಣವಾಗಿ ಎಂಬುದಾಗಿ ಅರ್ಥವನ್ನು ಮಾಡಬೇಕು ಹಾಗಾಗಿ ಯಜ್ಞವನ್ನು ಮಾಡುವಂಥವನು ಎಂತಹ ಅನುಸಂಧಾನದಿಂದ ಎಂತಹ ಶ್ರದ್ಧೆಯನ್ನು ತಾನು ಇಟ್ಟುಕೊಂಡಿರ್ತಾನೋ ಅಂತಹದ್ದೇ ಸ್ವಭಾವದವನಾಗಿರ್ತಾನೆ ಈ ಒಂದು ಸಂದರ್ಭದಲ್ಲಿ ಸುರಾಸುರರ ಕ್ಷೀರ ಸಮುದ್ರ ಮಥನದ ಒಂದು ಸಂದರ್ಭವನ್ನು ನಾವಿಲ್ಲಿ ಚಿಂತೆ ನಿರ್ಮಿಸ್ಬೋದು ಸುರಾಸುರರು ಒಪ್ಪಂದ ಮಾಡಿಕೊಂಡರು ನಾವಿಬ್ಬರು ಸೇರಿ ಮಥನ ಮಾಡೋಣ ಕ್ಷೀರ ಸಮುದ್ರವನ್ನು ಇಬ್ಬರು ಶ್ರಮ ಪಡೋಣ ಇಬ್ಬರು ಸೇರಿ ಅಮೃತವನ್ನು ಪಾನ ಮಾಡೋಣ ಇದು ಸುರ ಅಸುರರಲ್ಲಿ ಇರುವಂತಹ ಒಪ್ಪಂದ ಆಯಿತು ಅಂದರು ಅಸುರರು ಅಮೃತದ ಸಿಗ್ತದೆ ಅಂದ್ರೆ ನಾವ್ಯಾಕೆ ಬೇಡ ಅಣ್ಣವನ ಅಂತ ಹೇಳಿ ಆಯಿತು ಅಂದರು ಸುರರ ಅಸುರರ ಕಾರ್ಯ ಪ್ರಾರಂಭವಾಯಿತು ಮಂದರ ಪರ್ವತವನ್ನು ಎತ್ತಿ ತರಬೇಕು ತರಲಿಕ್ಕಾಗಲಿಲ್ಲ ಭಗವಂತನನ್ನು ಶರಣು ಹೋದರು ಭಗವಂತ ಬಂದು ಗರುಡನ ಮೇಲೆ ಇಟ್ಟ ಆ ಮಂದರ ಪರ್ವತವನ್ನು ಗರುಡ ಅದನ್ನು ತೆಗೆದುಕೊಂಡು ಸಮುದ್ರದಲ್ಲಿ ಇಟ್ಟ ಪ್ರಾರಂಭವಾಯಿತು ಒಂದು ಕಡೆ ಅಸುರರು ಇನ್ನೊಂದು ಕಡೆ ಸುರರು ವಾಸುಕಿಯನ್ನೇ ಹಗ್ಗವನ್ನಾಗಿಸಿಕೊಂಡು ಮಂದರ ಪರ್ವತವನ್ನೇ ಕಡಗೋಲಾಗಿ ಮಾಡಿಕೊಂಡು ಅವರು ಪ್ರಾರಂಭಿಸಿದ್ದಾರೆ ಮಥನವನ್ನು ಮಥನ ನಡೀತಾ ಇದೆ ನಡೆಯುವಾಗ ಮುಳುಗಲಿಕ್ಕೆ ಶುರುವಾಯಿತು ಯಾಕೆ ಮಂದರ ಪರ್ವತ ಭಾರ ಕೆಳಗಡೆ ಏನೂ ಕೂಡ ಸಪೋರ್ಟ್ ಇಲ್ಲ ಮುಳುಲ್ಕೆ ಶುರುವಾಯಿತು ಭಗವಂತನನ್ನು ಪ್ರಾರ್ಥನೆ ಮಾಡಿದರು ಭಗವಂತನು ಕೂರ್ಮರೂಪಿಯಾಗಿ ಬಂದ ಕೂರ್ಮಸ್ವರೂಪ ಕಮಂದರಧಾರಿ ವೇದ ವಿದಾರಕ ಯಜ್ಞವರಾಂಗ ಕೂರ್ಮ ಸ್ವರೂಪನಾಗಿ ಭಗವಂತನು ಬಂದು ಆ ಮಂದರ ಪರ್ವತನನ್ನು ಹೊತ್ತ ಮಥನ ಪ್ರಾರಂಭವಾಯಿತು ಕೆಳಗಡೆ ಸಪೋರ್ಟ್ ಇದೆ ಮಥನ ಮಾಡುವ ವೇಗಕ್ಕೆ ಮೇಲೆ ಹಾರಲಿಕ್ಕೆ ಶುರುವಾಯಿತಂತೆ ಪರ್ವತ ಯಾಕೆಂದರೆ ಹಣ್ಣಾಗಿರುವ ಮಾವಿನ ಹಣ್ಣು ಹೀಗಂದ್ರೆ ಏನಾಗತ್ತೆ ಮೇಲಿಂದ ಹಾರ್ತದೆ ಗೊರಟ ಹಾಗೆ ಮೇಲ್ಗಡೆ ಹಾರಲಿಕ್ಕೆ ಶುರುವಾಯಿತು ಮತ್ತೆ ದೇವರನ್ನು ಪ್ರಾರ್ಥನೆ ಮಾಡಿದ್ರು ಅಜಿತನಾಗಿ ಸಹಸ್ರ ಬಾಹುವಿನಿಂದ ನಿಂತ ಮುಂದೋಯಿತು ಮಥನ ಶುರುವಾಯಿತು ದೇವತೆಗಳು ಹಸರರು ಸುಸ್ತಾದರು ಅಲ್ಲೊಂದೊಂದು ರೂಪದಿಂದ ಪ್ರವೇಶ ಮಾಡದ ಮತ್ತೆ ಮಥನ ಶುರುವಾಯಿತು ವಾಸುಕಿಗೆ ಸುಸ್ತಾಯಿತು ಅಲ್ಲೊಂದು ರೂಪದಿಂದ ನಿಂತ ಅಲ್ಲಿ ಮತ್ತೆ ಮಥನ ಶುರುವಾಯಿತು ಹೀಗೆ ಒಂದೊಂದು ಕಡೆ ಅವ್ಯವಸ್ಥೆಗಳು ಆದಾಗ ಅಲ್ಲಲ್ಲಿ ದೇವರು ಹೋಗಿ ಕಾಪಾಡ್ತಾ ಇದ್ದಾನೆ ಈ ರೀತಿಯಾದ ಅನುಸಂಧಾನವನ್ನು ನಾವು ಪ್ರತಿ ಸಂದರ್ಭದಲ್ಲೂ ಮಾಡುವುದೇ ಭಗವಂತನ ಮೇಲೆ ತೋರಿಸುವ ಭಕ್ತಿ ಶ್ರದ್ಧೆ ಇದೆ ಸ್ವಾಮಿ ಇವತ್ತು ನಾನು ಈ ಪೂಜೆಯನ್ನು ನಾನು ಮಾಡ್ತಾ ಇದ್ದೇನೆ ನಾನು ಮಾಡ್ತಾ ಇದ್ದೇನೆ ಅಂದರೆ ಅಹಂಕಾರ ಅದು ಹುಚ್ಚುತನ ತೇನ ತೃಣಮಿ ನ ಚಲತಿ ನಿಶುಸೀದ ಗಣಪತೆ ಗಣೇಶು ತ್ವಾ ಮಾಹುರ್ ಪ್ರಥಮಂ ಕವೀನಾ ವಿ ಪ್ರಥಮ ಕವೀನಾ ನಿಶುಸೀದ ನೀನೇ ನನ್ನಲ್ಲಿ ಹೇಗೆ ಪೂಜೆಯನ್ನು ಮಾಡಬೇಕು ಅಂತ ಗೊತ್ತಿದೆ ನೀನೇ ನನ್ನಲ್ಲಿ ಕುಳಿತುಕೋ ನೀನೇ ಪೂಜಾ ಸಾಮಗ್ರಿಗಳಿಂದ ನಿನ್ನನ್ನು ನೀನೇ ಪೂಜೆ ಮಾಡಿಸ್ಕೋ ನನಗೇನೇನು ನರುತೆ ತತ್ಕ್ರಿಯತೆ ಕಿಂಚನ ಮಹಾಮರ್ಕಂ ಮಧವನ್ ಚಿತ್ರಮರ್ಚ ಚಿತ್ರಮರ್ಚ ಅಂದರೆ ನಿನಗೆ ಹೇಗೆ ಬೇಕೋ ಆ ರೀತಿ ವೈಭವೋಪೇತವಾಗಿ ಪೂಜೆ ಮಾಡ್ಕೋ ನಿನ್ನ ಬಿಟ್ಟರೆ ನಾನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತಲೇ ನಾವು ಪೂಜೆ ಮಾಡ್ತೇವೆ ಇದು ಭಗವಂತನಲ್ಲಿ ನಾವು ಸಲೆಂಡರ್ ಆಗಬೇಕು ಇದೇ ಶ್ರದ್ಧೆ ಆಸ್ತಿಕ ಭಾವ ಆಸ್ತಿಕ ಬುದ್ಧಿ ಅಂದರೆ ಇದೆ ದೇವರೇ ನೀನು ನನ್ನಲ್ಲಿ ನಿಂತು ಈ ಪೂಜೆಯನ್ನು ಮಾಡಿಸ್ತಾ ಇದ್ದೀ ಎಂಬುವಂತಹ ಭಾವವೇ ದೇವರಿಗೆ ನಾವು ಕೊಡುವಂತಹ ದೊಡ್ಡದಾದ ಗಿಫ್ಟ್ ಅವನಷ್ಟೇ ನಮ್ಮನ್ನು ಕೇಳ್ತಾನೆ ಹಾಗಾಗಿ ಮಂದರ ಪರ್ವತವು ಆಯಿತು ಮಥನವಾಯಿತು ಮೊದಲು ಹಾಲಾಹಲ ವಿಷ ಬಂತು ಅದನ್ನು ಎಲ್ಲ ಪಾನಗಳು ನಡೀತು ಆಮೇಲೆ ಅಮೃತ ಬಂತು ಅಮೃತ ಬಂದಾಗ ಪಾನ ಮಾಡಿದ್ದು ಯಾರು ಅಮೃತವು ದೇವತೆಗಳಿಗೆ ಸಿಕ್ತೇ ಹೊರತು ದೈತ್ಯರಿಗೆ ಸಿಗಲಿಲ್ಲ ಅದನ್ನು ಹೇಳ್ತಾರೆ ಏವಂ ಸುರ ಸುರಗಣ ಸಮದೇಶಕಾಲ ಕಾಲ ಭಾಗವತದ ಮಾತಿದು ಭಗವದ್ಗೀತೆಗಳಲ್ಲೂ ಸುರ ಸುರಗಣ ಸಮದೇಶಕಾಲ ಕಾಲ ಹೇತ್ವರ್ಥ ಕರ್ಮ ಮತಯೋಪಿ ಫಲೇ ವಿಕಲ್ಪ ವ್ಯಾಸ ಒಂದೇ ಪ್ಲೇಸ್ ಒಂದೇ ತರಹದ ವಸ್ತುಗಳ ಮೇಲೆ ಪ್ರಯೋಗ ಎಫರ್ಟ್ ಟು ಒಂದೇ ದೇವತೆಗಳು ಅಸುರರು ಒಂದೇ ಕಡೆ ಸೇರಿದ್ದಾರೆ ಅವರೂ ವಾಸುಕಿಯನ್ನು ಹಿಡಿದಿದ್ದಾರೆ ಇವರು ವಾಸುಕಿಯನ್ನು ಹಿಡಿದಿದ್ದಾರೆ ಅದೇ ಮಂದರ ಪರ್ವತ ಅದೇ ಅಮೃತದ ಮಥನಕ್ಕಾಗಿ ಪ್ರಯತ್ನ ಆ ರೀತಿಯಾಗಿಯೇ ಎಫರ್ಟು ಇಬ್ಬರದು ಇದೆ ಎಲ್ಲವೂ ಒಂದೇ ಆಗಿದ್ದರೂ ಅಮೃತಗಣ ಸುರಗಣ ಸುರರಿಗೆ ಅಮೃತ ಸಿಕ್ತು ಅಸುರರಿಗೆ ಅಮೃತ ಸಿಗಲಿಲ್ಲ ಏನು ಕಾರಣ ಯತ್ಪಾದ ಪಂಕಜರಜಶ್ರಯಣ ನದೈತ್ಯಹ ಅಂದರು ದೇವರು ಯಾಕೆ ಅಂದರೆ ಮಾಡಿರುವ ಪ್ರಯತ್ನ ಇರುವ ಪ್ಲೇಸು ಉಪಯೋಗಿಸಿರುವ ಪದಾರ್ಥ ಎಲ್ಲ ಒಂದೇ ಆಗಿರಬಹುದು ಆದರೆ ದೇವತೆಗಳೆಲ್ಲರೂ ಕೂಡ ಭಗವಂತನಲ್ಲಿ ಮನಸ್ಸು ಮಾಡಿದರು ಭಗವಂತನು ನಡೆಸಿಕೊಡ್ಲಿ ಅಂತ ಅವನನ್ನು ಚಿಂತನೆ ಮಾಡ್ತಾ ಇದ್ದರು ಹಾಗಾಗಿ ಅವರಿಗೆ ಅಮೃತ ಸಿಕ್ತು ಅಸುರರಿಗಾಗುವಾಗ ಸಿಗಲಿಲ್ಲ ಯಾಕೆಂದರೆ ಅವರು ಚಿಂತನೆ ಮಾಡಿದ್ರಂತೆ ಅಮೃತ ಬಂದ ತಕ್ಷಣ ತೊಗೊಂಡು ಹೋಗಿಬಿಡೋಣ ಅಂತ ನೋಡಿ ಹೇಗಿದೆ ಮಾಡಿದ್ದು ಇಬ್ಬರೂ ಕೂಡ ಒಟ್ಟಿಗೆ ಪಾನ ಒಟ್ಟಿಗೆ ಕೆಲಸ ಮಾಡೋಣ ಒಟ್ಟಿಗೆ ಫಲ ಅನುಭವಿಸೋಣ ಅಂತ ಆದರೆ ಅವರು ಸ್ಕೆಚ್ ಆಗ್ತಾ ಇದ್ರಂತೆ ಅಮೃತ ಕಲಶ ಬಂದ ತಕ್ಷಣ ಅಮೃತವನ್ನು ಕದ್ಕೊಂಡು ಓಡೋಗ್ಬಿಟ್ರು ಧನ್ವಂತ್ರಿ ಪರಮಾತ್ಮನು ತೆಗೆದುಕೊಂಡು ಬಂದ ಆಗ ಅಮೃತದ ಕಲಶವನ್ನು ತೆಗೆದುಕೊಂಡು ಓಡು ಹಾಗಾಗಿ ಭಗವಂತನು ಅವರಿಗೆ ಅಮೃತ ಸಿಗದೇ ಇರುವಂತೆ ನೋಡಿಕೊಂಡ ಮೋಹಿನಿಯಾಗಿ ಬಂದ ಭಗವಂತ ದೇವತೆಗಳಿಗೆ ಅಮೃತ ಸಿಗುವಂತೆ ಮಾಡಿದ ಇದೇ ಕೃಷ್ಣ ಪರಮಾತ್ಮ ಹೇಳುವಂತಹ ಮಾತು ಏನು ಸತ್ವಾನುರೂಪ ಸರ್ವಸ ಶ್ರದ್ಧಾಭವತಿ ಭಾರತ ಅರ್ಜುನ ಯಜ್ಞ ಮಾಡುವವನು ಯಾರು ಎಂತಹ ಶ್ರದ್ಧೆಯನ್ನ ಶ್ರದ್ಧೆ ಉಳ್ಳವನೋ ಅವನ ಸ್ವಭಾವವು ಕೂಡ ಅದೇ ಥರನಾಗಿರುತ್ತದೆ ಇದು ಅನೇಕ ನಾನಾಗೆ ಹೇಳಿದೆ ವಿಶ್ವಾಸಾದಿಗಳ ಪುರಸ್ಸರವಾಗಿ ಭಗವಂತನ ಕಾರ್ಯಾದಿಗಳನ್ನು ನಾವು ಮಾಡಬೇಕು ಭಗವಂತನು ಪ್ರೀತನಾಗಲಿ ಎಂಬುವಂಥದ್ದಾಗಿ ನಾವು ಕಾರ್ಯವನ್ನು ಮಾಡಬೇಕು ಇವತ್ತು ತಂದೆ ತಾಯಿಗಳು ಬೆಡ್ ಆದಾಗ ಒಬ್ಬ ಮಗ ಟೈಮಿಗೆ ಬರ್ತಾನೆ ಏನು ಮಾಡಬೇಕು ಮಾಡ್ತಾನೆ ನೋಡದೆ ನಗದೆ ಹೊರಟೋಗ್ಬಿಡ್ತಾನೆ ಇನ್ನೊಬ್ಬ ಮಗ ಬರೋದು ಸ್ವಲ್ಪ ಆಚೆ ಈಚೆ ಆದರೂ ಅಡ್ಡಿ ಇಲ್ಲ ಬಂದು ಅಮ್ಮ ಹೇಗಿದ್ದೀರಿ ಏನಿದ್ರೂ ಸಮಸ್ಯೆ ಹೇಳಿ ನಗತ ಆನಂದದಿಂದ ಮಾಡಿಕೊಂಡು ತನ್ನ ಕಾರ್ಯ ಮುಳಿಸ್ಕೊಂಡು ಹೋಗ್ತಾನೆ ಇದು ಎರಡು ಇಬ್ಬರೂ ಸೇವೆನೇ ಮಾಡ್ತಾ ಇದ್ದಾರೆ ಆದರೆ ದೊಡ್ಡವನು ಮಾಡುವಂಥದ್ದು ಯಾಂತ್ರಿಕವಾಗಿ ನಡೀತಾ ಇದೆ ಕರೆಕ್ಟ್ ಟೈಮ್ ಆಯ್ತಾ ಬರ್ದ ಹೋಯ್ತಾ ಬೆಳ್ಳೊಡ್ದು ಹೋಯ್ದ ಅಮ್ಮನ್ನು ವಿಚಾರಿಸೋಲ್ಲ ಜಾಸ್ತಿ ನನ್ನ ಕೆಲಸ ಮುಗೀತು ಒಂದು ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಚಿಂತೆ ಇಲ್ಲ ಬಂದು ಪ್ರೀತಿಯಿಂದಾಗಿ ನಮ್ಮನ್ನು ಮಾತನಾಡಿಸಿ ಯೋಗಕ್ಷೇಮವನ್ನು ವಿಚಾರ ಮಾಡಿ ಕಾರ್ಯ ಮಾಡ್ತಾನಲ್ಲ ಅಂತಹ ಮಗನ ಮೇಲೆಯೇ ತಂದೆ ತಾಯಿಗಳಿಗೆ ಪ್ರೇಮ ಅದು ನಮಗೂ ಅನುಭೂತ ಹಾಗೆ ಭಗವಂತನು ಮಾಡುವ ಕಾರ್ಯದಲ್ಲಿ ಸ್ವಲ್ಪ ನ್ಯೂನಾದಿಗಳು ಆದರೂ ಚಿಂತೆ ಇಲ್ಲ ಮಾಡುವಾಗ ಸ್ವಾಮಿ ನೀನು ಕೊಟ್ಟು ನನ್ನನ್ನು ಮಾಡಿಸ್ತಾ ಇದ್ದಿ ಏನೋ ತಪ್ಪೋ ಒಪ್ಪುಗಳು ನಡೆದರೆ ಕ್ಷಮ ಮಾಡು ನೀನು ನನ್ನ ಮೇಲೆ ಅನುಗ್ರಹ ಮಾಡು ನೀನು ಪ್ರೀತನಾಗುವಂತ ಮಾಡಿಬಿಟ್ರೆ ದೇವರು ಅನುಗ್ರಹ ಮಾಡಿಬಿಡ್ತಾನಂತೆ ಆ ಭಾವದಲ್ಲಿ ಹೇಳ್ತಾ ಇದ್ದಾನೆ ಎಂಥವರ ವ್ಯಕ್ತಿಗಳ ಶ್ರದ್ಧೆ ಎಂಥದ್ದೋ ಆ ರೀತಿಯಾಗಿ ಅವರು ಸಾತ್ವಿಕ ರಾಜಸ ತಾಮಸ ಎಂಬುದಾಗಿ ಅವರು ವಿಧಾನ ಅವರು ಈ ರೀತಿಯಾಗಿ ಅವರು ಚೇತನರ ಸ್ವರೂಪ ಆ ರೀತಿಯಾಗಿರ್ತದೆ ಪ್ರಾಚೀನ ಬರಿಹಿ ಅಂತ ಒಬ್ಬ ರಾಜ ಪ್ರಾಚೀನ ಬರಿಹಿ ಯಜ್ಞವನ್ನು ಮಾಡಿದ ಅನೇಕ ಯಜ್ಞ ಮಾಡಿದ ಅನೇಕ ಅಶ್ವಮೇಧ ಯಜ್ಞ ಮಾಡಿದ ಮಾಡಿದಾಗ ಒಮ್ಮೆ ಪ್ರಾಚೀನ ಬರಿಹಿಯ ಮನೆಗೆ ನಾರದರು ಬಂದರು ನಾರದರನ್ನು ಕೇಳಿದ ಪ್ರಾಚೀನ ಬರಿಹಿ ನನ್ನ ಹಿಂದೆ ಇದ್ದವರು ನಮ್ಮ ವಂಶದಲ್ಲಿ ಬಂದವರು ಪೃಥು ಚಕ್ರವರ್ತಿ ಅವನು ಅನೇಕ ಯಜ್ಞಗಳನ್ನು ಮಾಡಿದ್ದಾನೆ ಹಾಗಾಗಿ ನಾನೂ ಮಾಡಿದ್ದೀನಿ ಅನೇಕ ಯಜ್ಞ ನಾರದರೇ ನಾನು ಮಾಡಿದ ಯಜ್ಞಕ್ಕೆ ಯಾವ ಫಲ ಸಿಗ್ಬೋದು ಹೇಳ್ರಿ ನೋಡೋಣ ಅಂತ ಕೇಳಿದ ಭಾರೀ ದೊಡ್ಡ ಕಾರ್ಯ ಮಾಡಿಬಿಟ್ಟಿದ್ದೀನಿ ನನ್ನ ಯಜ್ಞಕ್ಕೆ ಫಲ ಏನು ಅಂತ ಕೇಳ್ತಾನೆ ನಾರದರು ದಿವ್ಯವಾದ ದೃಷ್ಟಿಯನ್ನು ಕೊಟ್ಟು ಅನೇಕ ನರಕಗಳನ್ನು ತೋರಿಸಿ ಒಂದು ನರಕವನ್ನು ತೋರಿಸಿದರಂತೆ ಆ ನರಕ ಹೇಗಿತ್ತು ಅಂದರೆ ಎಲ್ಲ ಪ್ರಾಣಿಗಳು ಕೂಡ ಸಿಟ್ಟಿನಿಂದ ಹಲ್ಲು ಕಚ್ಚಿಕೊಂಡು ಆಯುಧ ಹಿಡುಕೊಂಡು ಕಾಯ್ತಾ ಇದೆ ಪ್ರಾಚೀನ ಬರಿಹಿ ನಾರದರನ್ನು ಕೇಳಿದ ನಾರದರೇ ಏನಿದು ಇಂಥ ಭಯಂಕರವಾದ ನರಕ ಈ ಪ್ರಾಣಿಗಳೆಲ್ಲ ಸಿಟ್ಟಾಗಿವೆ ಹಲ್ಲು ಇವೆ ಯಾರನ್ನ ಕಾಯ್ತಾ ಇವೆ ಆಯುಧ ಹಿಡ್ಕೊಂಡು ಅಂತ ಕೇಳ್ದ ನಾರದರು ಅಂದರು ನಿನಗೇ ಕಾಯ್ತಾ ಇದೆ ಅಂದ್ರವರು ಇವನು ಪ್ರಾಚೀನ ಬರಿ ಅಂದ್ಕೊಂಡ ಸ್ವಾಮಿ ನನಗೆ ನಾನು ಮಾಡಿದ ಯಜ್ಞದ ಪುಣ್ಯ ತೋರಿಸ್ರಿ ಅಂದರೆ ಕನ್ಫ್ಯೂಸ್ ಮಾಡಿಕೊಂಡು ಯಾವುದು ನರಕ ತೋರಿಸ್ತಾ ಇದ್ದೀರಲ್ಲ ಅಂದ ನಾರದ್ರ ಅಂತಾರೆ ನಾನು ಏನು ಕನ್ಫ್ಯೂಸ್ ಆಗಿಲ್ಲ ಸಂಶಯ ಇಲ್ಲ ನೀನು ಮಾಡಿದ ಯಜ್ಞಕ್ಕೆ ಇದೇ ನಿನಗೆ ಫಲ ಅಲ್ಲ ನಾನು ಮಾಡಿದ್ದು ಯಜ್ಞ ಅಲ್ಲ ಅಂತ ಕೇಳ್ತಾನೆ ನೀನು ಯಜ್ಞವನ್ನು ಮಾಡಿದರೂ ಕೂಡ ಮಾಡುವಾಗ ದೇವರಿಗೆ ನನ್ನ ಪೂಜೆ ಹಿಡಿಸ್ಲಿ ಪ್ರೀತಿಯಾಗಲಿ ಅವನಿಗೆ ಇಷ್ಟ ಆಗಲಿ ಮಾಡಲಿಲ್ಲ ಏಕೆ ಏನು ಮಾಡಿದ್ದಿ ನನ್ನ ಕೋಶ ವಿಸ್ತಾರವಾಗಲಿ ನನ್ನ ಕೋಶ ಭರ್ತಿಯಾಗಲಿ ನನಗೆ ಕೀರ್ತಿ ಬರಲಿ ನನ್ನ ರಾಜ್ಯ ಎಲ್ಲ ಕಡೆ ಹರಡಲಿ ನಾನೇ ಏಕಚಕ್ರಾಧಿಪತಿಯಾಗಬೇಕು ಎಂಬುವ ಮನಸ್ಸಿನಿಂದ ಪೂಜೆ ಮಾಡ್ತಿದ್ದಿ ಹಾಗಾಗಿ ನೀನು ಮಾಡಿದ ಪೂಜೆ ಅವನಿಗೆ ಹೋಗಿಲ್ಲ ಹೊರತಾಗಿ ಯಜ್ಞದಲ್ಲಿ ಕೊಡುವಂತಹ ಪಶುಗಳು ಯಾವುದೂ ಸದ್ಗತಿ ಹೊಂದಿಲ್ಲ ಎಲ್ಲವೂ ನರಕದಲ್ಲಿದೆ ನೀನು ಯಜ್ಞದಲ್ಲಿ ಬಲಿಕೊಟ್ಟ ಪಶುಗಳೆಲ್ಲ ನಿನ್ನನ್ನು ಕಾಯ್ತಾ ಇದೆ ನಿನ್ನನ್ನು ತುಂಡು ತುಂಡಾಗಿ ಮಾಡಲಿಕ್ಕೆ ಅಂದ್ಬಿಟ್ರು ಬೆವತ್ತು ಹೋಗ್ಬಿಟ್ಟ ಪ್ರಾಚೀನ ಬರೀ ಸ್ವಾಮಿ ನನಗೆ ಉದ್ಧಾರ ಮಾಡಿರಿ ನನಗೆ ಗೊತ್ತಾಗದೆ ಏನೋ ನಡೆದು ಹೋಯಿತು ನಾನು ನೋಡಿದರೆ ಯಜ್ಞ ಮಾಡಿದ್ದೇನೆ ಅಂದ್ಕೊಂಡು ನಾನು ಪುಣ್ಯ ಬಂತು ಅಂತ ಅಂದ್ಕೊಂಡ್ರೆ ಬೇರೆಯೇ ಆಗಿದೆ ಹಾಗಾಗಿ ಉದ್ಧಾರ ಮಾಡಿ ಅಂತ ಹೇಳಿದಾಗ ನಾರದರು ಪುರಂಜನೋಪಾಖ್ಯಾನವನ್ನು ಹೇಳಿದರು ಅಂತ ನಾವು ಕೇಳ್ತೇವೆ ಹಾಗಾಗಿ ಆ ನಿಟ್ಟಿನಲ್ಲಿ ಈ ಗೀತಾಚಾರ್ಯನ ಮಾತನ್ನು ನಾವು ನೋಡಿದಾಗ ಸತ್ವಾನುರೂಪ ಸರ್ವಸ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷಃ ಯೋಯಶ್ರದ್ಧೇವ ಸಹ ಯಜ್ಞ ಮಾಡುವವನು ಎಂತಹ ಭಾವದಲ್ಲಿ ಯಾವ ಶ್ರದ್ಧೆಯಿಂದ ಅವನು ಮಾಡ್ತಾನೋ ಅವನು ಅಂತಹ ಸ್ವಭಾವದವನು ಎಲ್ಲ ಜೀವಿಗಳ ಶ್ರದ್ಧೆಯೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಇರ್ತದೆ ಎಲ್ಲರೂ ಒಂದೇ ಥರ ಆಗಿ ಮಾಡೋದಿಲ್ಲ ಸಾತ್ವಿಕನಾಗಿರುವ ಶ್ರದ್ಧೆಯುಳ್ಳ ವ್ಯಕ್ತಿ ಸಾತ್ವಿಕದ ಕರ್ಮವನ್ನೇ ಮಾಡ್ತಾನೆ ರಾಜಸನಾಗಿರುವಂತಹ ವ್ಯಕ್ತಿ ರಾಜಸ ರೀತಿಯಾದ ಕರ್ಮಗಳನ್ನು ಮಾಡ್ತಾನೆ ತಾಮಸ ಭರಿತನಾಗಿರುವ ವ್ಯಕ್ತಿ ಅದೇ ತಾಮಸ ಕರ್ಮವನ್ನೇ ಮಾಡ್ತಾನೆ ಹಾಗಾದರೆ ರಾಜಸ ಕರ್ಮ ಯಾವುದು ಸಾತ್ವಿಕ ಕರ್ಮ ಯಾವುದು ತಾಮಸ ಕರ್ಮ ಯಾವುದು ಅದರ ಆಹಾರಗಳು ಯಾವುದು ಇದೇ ಮೊದಲಾಗಿರುವಂತಹ ಪ್ರಶ್ನೆಗಳಿಗೆ ಕೃಷ್ಣ ಪರಮಾತ್ಮ ನಾಲ್ಕನೆಯ ಶ್ಲೋಕದಿಂದ ಅನೇಕ ತರಹದ ಉತ್ತರಗಳನ್ನು ತಾನು ನೀಡುತ್ತಾ ಇದ್ದಾನೆ ಯಾವ ಯಾವ ರೀತಿ ಉತ್ತರವನ್ನು ಕೊಟ್ಟ ನಾವು ಅದರಿಂದ ತಿಳಿಬೇಕಾಗಿರುವ ಅಂಶ ಏನು ಇದೇ ಮೊದಲಾದ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಚಿಂತಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಈಗ ಪಾರಾಯಣವನ್ನು ಮಾಡೋಣ

अर्जुन उवाच अर्जुन उवाच ये शास्त्र विधि मुत्सृज्य ये शास्त्र विधि मुत्सृज्य यजन्ते श्रद्धयान् विताः यजन्ते श्रद्धयान् विताः एषाम निष्ठा तु का कृष्ण एषाम निष्ठा तु का कृष्ण सत्वमहो रजस्तमः सत्वमहो रजस्तमः श्री भगवानुवाच श्री भ त्रिविधा भवति श्रद्धा त्रिविधा भवति श्रद्धा देहि नाम सा स्वभावजा देहि नाम सा स्वभावजा सात्विकी राजसी चैवा सात्विकी राजसी चैवा राजसी तामसी चेति तां श्रुणो चेति तां सत्वानुरूपा सर्वस्य सत्वानुरूपा सर्वस्य

प्रेतान् भूतगणांश्चान्ये प्रेतान् भूतगणांश्चान्ये यजन्ते तामसा जनाः यजन्ते तामसा जनाः अशास्त्र विहितं घोरं अशास्त्र घोरं तप्यन्ते ये तपो जनाः तप्यन्ते ये तपो जनाः संयुक्ता कामराग बलान्विताः कामराग बलान्विताः कर्षयन्त शरीरस्थम् कर्षयन्त शरीरस्थम् भूतग्राम चेतसः भूतग्राम चेतसः मां चैवान्त शरीरस्थम् मां चैवान्त शरीरस्थम् तान् विद्या सुरनिश्चयान् तान् विद्या सुरनिश्चयान्

रस्या स्निग्धा स्थिरा ह्रुद्या रस्या स्निग्धा स्थिरा ह्रुद्या आहारा सात्विका प्रिया आहारा सात्विका प्रिया कटवाम ललवना त्युष्णा कटवाम ललवना त्युष्णा तीक्ष्णरूप शाविदा ही ना तीक्ष्णरूप शाविदा आहारा राजसस्येष्टा तीख्ष्यरुक्ष�

शरीरं तपउच्यते शरीरं तपउच्यते अनुद्वेगकरं वाक्यं अनुद्वेगकरं वाक्यं सत्यं प्रियहितं चयत सत्यं प्रियहितं चयत स्वाध्यायाभ्यसनं चैव स्वाध्यायाभ्यसनं चैव वाङ्मयं तप उच्यते वाङ्मयं तप उच्यते मनः प्रसाद सौम्यत्वं मनः प्रसाद सौम्यत्वं तपोमानसमुच्यते तपोमानसमुच्यते मौनमात्म विनिग्रहः परया तप्तम् श्रद्धया परया तप्तम् तपस्तः त्रिविधं नरैः हि तपस्तः त्रिविधं नरैः हि अपलाकांक्षिभिर्युक्तैः अपलाकांक्षिभिर्युक्तैः सात्विकं परिचक्षते सात्विकं परिचक्षते सत्कारमानपूजार्थं सत्कारमानपूजार्थं तपोदं भेन चैवयत तपोदं क्रियते तदिह प्रोक्तम् राजसं चलमध्रुवम् मूढग्राहेणात्मनो यत् मूढग्रा पीडया क्रियते तपः परस्योत्सादनार्थं वा समुदाहृतं। समुदा दातव्यमिति यद्दानं दीयतेऽनुपकारिणे देशे काले च पात्रे च

फलमुद्दिश्य वा पुनः फलमुद्दिश्य वा पुनः दीयते च परिक्लिष्टम् दीयते च परिक्लिष्टम् तद्दानं राजसंस्मृतम् तद्दानं राजसंस्मृतम् अदेशकाले यद्दानं अदेशकाले यद्दानं

यज्ञाश्च विहिता पुरा यज्ञाश्च विहिता पुरा तस्मादो मित्युदाहृत्य तस्मादो मित्युदाहृत्य यज्ञदान तपक्रियाः यज्ञदान तपक्रियाः प्रवर्तन्ते विधानोक्ताः प्रवर्तन्ते विधानोक्ताः सततम् ब्रह्मवादिनाम् सततम् ब्रह्मवादिनाम्

श्री मद्भगवद्गीतासु इति श्री मद्भगवद्गीतासु उपनिषत्सु उपनिषत्सो ब्रह्मविद्यायाम् ब्रह्मविद्यायाम् योगशास्त्रे योगशास्त्रे श्री कृष्ण अर्जुन संवादे श्री कृष्ण अर्जुन संवादे श्रद्धात्रय विभाग योगो नामा श्रद्धात्रय विभाग योगो नामा सप्तदशोध्ययः सप्तदशोध्ययः यत्र योगेश्वरः कृष्ण कृष्ण यत्र पार्थो धनुर्धरः तत्र श्रीर्विजयो भूतिः श्रीर्विजयो ध्रुवानीतिर्मतिर्ममा क्षमा माडोणा

ಯಾಕೆಂದರೆ ಎಷ್ಟೋ ಜನಕ್ಕೆ ಅದು ತಿಳಿಯಬಹುದು ತಿಳಿಯದೇ ಇರಬಹುದು ಅದರ ಅರ್ಥ ಬಂದು ಕಾಯೇನ ವಾಚ ಮನಸೇಂದ್ರಿಯ ಇರುವ ಅಂದರೆ ನಾವು ತ್ರಿಕರಣ ಸುದ್ದಿಯಾಗಿ ಮನಸ ವಾಚ ಕರ್ಮಣ ಗೊತ್ತಿದ್ದೋ ಗೊತ್ತಿಲ್ಲದೋ ಕೆಲವು ತಪ್ಪುಗಳನ್ನು ಮಾಡ್ತೇವೆ ಆ ಎಲ್ಲ ತಪ್ಪುಗಳ ಪರಿಹಾರ ಶ್ರೀಮನ್ನಾರಾಯಣನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ನೀಡಿ ಸದ್ಬುದ್ಧಿ ಸತ್ಸಾಂಗತ್ಯ ಸಜ್ಜನರ ಒಂದು ಸಾಂಗತ್ಯದಿಂದ ನಮಗೆ ಆ ಮುಕ್ತಿ ಮಾರ್ಗವಾದ ಜ್ಞಾನವು ಸಿದ್ಧಿಸಲಿ ಎಂಬ ಉದ್ದೇಶದಿಂದ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಶ್ಲೋಕವನ್ನು ಹೇಳೋಣ ಕಾಯೇನ ವಾಚ ಮನಸೈಂದ್ರಿಯೈರ್ವಾ ಕಾಯೇನ ವಾಚ ಮನಸೈಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಾ ಬುದ್ಧ್ಯಾತ್ಮನಾ ವಾ ಸ್ವಭಾವಾ ಕರೋಮಿ ಸಕಲಂ ಪರಸ್ಮೈ ಕರೋಮಿ ಸಕಲಂ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ ಎಲ್ಲರೂ ಕೂಡ ಭಕ್ತಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಈ ಶ್ಲೋಕವನ್ನ ಹೇಳಿ ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ೇ ಭದ್ರಾ ಪಶ್ಯಂತು ಮಾ ಕಶ್ಚಿತ್ ಭೇದ ಏಳು ಬೆಟ್ಟದ ಒಡೆಯನಾಗಿರುವಂತಹ ಶ್ರೀ ಶ್ರೀನಿವಾಸದೇವರ ಪ್ರಾರ್ಥನೆಯಿಂದ ಶ್ರೀನಿವಾಸದೇವರ ಮಂಗಲಾಶಾಸನದಿಂದ ಇವತ್ತು ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳೋಣ ಶ್ರಿಯ ಕಳ್ಯಾ ನಿಧೇ